ವಿರಾಟ್ ಕೊಹ್ಲಿ ಅವರು ಮಟನ್ ರೋಲ್ ತಿನ್ನಲು ಹೋಗಿ ಕಳ್ಳರ ಕೈಗೆ ಸಿಕ್ಕಿಬಿದ್ದಂತ ವಿಚಿತ್ರ ಘಟನೆಯೊಂದು ನಡೆದಿತ್ತಂತೆ ಅದು ಯಾವಾಗ ಅಂತ ಹೇಳ್ತೀನಿ ದಯವಿಟ್ಟು ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡಿದ್ರೆ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಟೀಮ್ ಇಂಡಿಯಾ ಮಾಜಿ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ 2008 ರ ಅಂಡರ್ 19 ವಿಶ್ವಕಪ್ ಟೂರ್ನಿ ವೇಳೆ ಮಟನ್ ರೋಲ್ಸ್ ತಿನ್ನಲು ಹೋಗಿ ಕಳ್ಳರ ಕೈಗೆ ಸಿಕ್ಕಿಬಿದ್ದಿದ್ದರಂತೆ ಹೌದು ಈ ವಿಷಯವನ್ನು ವಿರಾಟ್ ಕೊಹ್ಲಿ ಸ್ನೇಹಿತ ಹಾಗೂ ಸಹ ಆಟಗಾರರಾಗಿದ್ದಂಥ ಪ್ರದೀಪ್ ಸಾಂಗ್ವಾನ್ ಅವರು ಈಗ ಬಹಿರಂಗಪಡಿಸಿದ್ದಾರೆ ಚಿಕ್ಕಂದಿನಲ್ಲಿ ವಿರಾಟ್ ಕೊಹ್ಲಿಯವರು ಸ್ಟ್ರೀಟ್ ಫುಡ್ನ ಸಿಕ್ಕಾಪಟ್ಟೆ ಇಷ್ಟಪಡ್ತಿದ್ರಂತೆ ಅಂಡರ್ 19 ವಿಶ್ವಕಪ್ ಟೂರ್ನಿ ವೇಳೆ ಕೊಹ್ಲಿ ಒಮ್ಮೆ ಮಟನ್ ರೋಲ್ಸ್ ತಿನ್ನಲು ಎಲ್ಲರನ್ನೂ ಕೂಡ ಕರೆದುಕೊಂಡು ಹೋಗಿದ್ದರಂತೆ ಆದರೆ ತಿಂದು ವಾಪಸ್ ಬರಬೇಕಾದರೆ ಕೆಲ ಕಳ್ಳರು ಪ್ರದೀಪ್ ಸಾಂಗ್ವಾನ್ ವಿರಾಟ್ ಕೊಹ್ಲಿ ಹಾಗೂ ಸ್ನೇಹಿತರನ್ನು ಅಡ್ಡಗಟ್ಟಿದ್ದರಂತೆ ಆಮೇಲೆ ಹೇಗೋ ಅವರಿಂದ ನಾವೆಲ್ಲ ತಪ್ಪಿಸಿಕೊಂಡು ಬಂದೆವು ಎಂದು ಸಂದರ್ಶನವೊಂದರಲ್ಲಿ ಪ್ರದೀಪ್ ಸಾಂಗ್ವಾನ್ ತಮ್ಮ ಹಳೆಯ ನೆನಪುಗಳನ್ನು ಹಂಚಿಕೊಂಡಿದ್ದಾರೆ